ವೆಲ್ಕಮ್. ತಿಳಿಗನ್ನಡ 10ನೇ ತರಗತಿ 5ನೇ ಪಾಠ ಕಾಫಿ ಕಪ್ಪು ಪಾರ್ಟ್ 2 ಕ್ವೆಶನ್ ಆನ್ಸರ್ ಅಭ್ಯಾಸ. ಫಸ್ಟ್ ಮೇನ್ ಪದಗಳ ಅರ್ಥ. ಅಸೂಯೆ ಹೊಟ್ಟೆ ಕಿಚ್ಚು, ಕೂಡ್ರಿಸಿ ಕುಳ್ಳರಿಸಿ, ದುರ್ದೈವ ಕೆಟ್ಟ ಅದೃಷ್ಟ ದೌರ್ಭಾಗ್ಯ. ಮಾತು ಎತ್ತಿದರು, ಮಾತನ್ನು ಆರಂಭಿಸಿದರು. ಆಸ್ವಾದಿಸು ಅಂದ್ರೆ ರುಚಿ ನೋಡುವುದು, ಸವಿಯುವುದು. ತಕರಾರು ಅಂದ್ರೆ ಅಡ್ಡಿ, ಆಕ್ಷೇಪಣೆ. ನಿವೃತ್ತಿ ಅಂದ್ರೆ ವೃತ್ತಿಯಿಂದ ಬಿಡುಗಡೆ. ಸೆಕೆಂಡ್ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಹೆಡ್ ಮಾಸ್ತರರು ಸಂತೋಷಗೊಂಡುದು ಏಕೆ? ತಮ್ಮ ಹಳೆಯ ವಿದ್ಯಾರ್ಥಿಗಳು ಮನೆಗೆ ಬಂದದ್ದನ್ನು ಕಂಡು ಹೆಡ್ ಮಾಸ್ತರರಿಗೆ ಸಂತೋಷವಾಯಿತು. 2ನೇದ್ದು, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು. 3ನೇದ್ದು, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆಯೇ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣವಾಗಿದೆ. 4ನೇದ್ದು, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು? ಕಾಫಿ ಎನ್ನುವುದು ದೇವರಿತ್ತ ಜೀವನದ ಪ್ರತೀಕವಾಗಿದ್ದರೆ, ಕಾಫಿಯ ಕಪ್ಪು ನಾವು ಮಾಡಿಕೊಂಡ ಅಧಿಕಾರ, ಅಂತಸ್ತು, ಹಣ ಮೊದಲಾದವುಗಳ ಪ್ರತೀಕವಾಗಿದೆ. 5ನೇದ್ದು, ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಈಗಿಂತ ಕಾಫಿಯ ಕಪ್ಪಿಗೆ ಮಹತ್ವ ಕೊಡುತ್ತಿರುವುದು ಎಂದರೆ, ಜೀವನಕ್ಕಿಂತಲೂ ಅದರ ಸಾಧನಗಳಿಗೆ ಮಹತ್ವ ಕೊಡುತ್ತಿರುವುದು ದುರ್ದೈವದ ಸಂಗತಿ ಎಂದು ಗುರುಗಳು ಬಣ್ಣಿಸಿದರು. 6ನೇ ಪಾಠ, ಗುರುರಾಜ್ ಕರಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು? ಕರುಣಾಳು ಬಾ ಬಳಕೆ ಎನ್ನುವುದು ಗುರುರಾಜ್ ಕರಜಗಿ ಅವರ ಅಂಕಣ ಬರಹದ ಶೀರ್ಷಿಕೆಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇದ್ದು, ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ್ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ್ ಬಳಿ ತಮ್ಮ ಜೀವನದ ಅಡ್ಡಿ ಆತಂಕಗಳನ್ನೇ ಹೇಳಿಕೊಂಡರು. ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ, ಇತ್ಯಾದಿ ತೊಂದರೆಗಳ ಸರಮಾಲೆಯನ್ನೇ ಹೇಳಿಕೊಂಡರು. 2ನೇ ಪ್ರಶ್ನೆ, ಹೆಡ್ ಮಾಸ್ತರ್ ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಸುಮಾರು 30ರಿಂದ 35 ಕಪ್ಪುಗಳಿದ್ದವು. ಅವುಗಳಲ್ಲಿ ಕೆಲವು ಅತ್ಯಂತ ಬೆಲೆಬಾಳುವು ವಂಥವು, ಚೈನಾ ಪಿಂಗಾಣಿ, ಸುಂದರ ಗಾಜಿನವು, ಇನ್ನೂ ಕೆಲವು ಪ್ಲಾಸ್ಟಿಕ್ನವು, ಮತ್ತೆ ಕೆಲವು ಏನೂ ಬೆಲೆಬಾಳದಂಥವು, ಮತ್ತೆ ಕೆಲವು ಸ್ಟೀಲಿನ ಲೋಟಗಳಾಗಿದ್ದವು. 3ನೇದ್ದು, ಹೆಡ್ ಮಾಸ್ತರರು ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು? 1 ನಿಮಿಷ ಇರಿ, ನಿಮಗೆ ಒಳ್ಳೆಯ ಕಾಫಿ ಮಾಡಿಕೊಂಡು ತರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲವು ವರ್ಷಗಳಾದವು, ನಾನು ಒಳ್ಳೆಯ ಕಾಫಿ ಮಾಡಬಲ್ಲೆ ಎಂದು ನಗುತ್ತಾ ನುಡಿದು ಹೆಡ್ ಮಾಸ್ತರರು ಅಡುಗೆ ಮನೆಗೆ ಹೋದರು. 4, ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು. ಅಲಂಕಾರ ಆಡಂಬರದ ಬದುಕನ್ನು ಮರೆಯಬಾರದು. ಬೆನ್ನು ಹತ್ತಿ ಓಡಬಾರದು. ಸಂತೋಷವಾಗಿರುವವರಿಗೆ ಚೆನ್ನಾಗಿರುವುದೆಲ್ಲವೂ ಸಿಕ್ಕಿರದಿದ್ದರೂ ಸಿಕ್ಕಿರುವುದನ್ನು ಹೇಗೆ ಆಸ್ವಾದಿಸಬೇಕು ಎನ್ನುವುದು ತಿಳಿದಿರುತ್ತದೆ. ಕಪ್ಪುಗಳತ್ತ ಗಮನ ಬೇಡ, ಕಾಫಿಯನ್ನು ಆಸ್ವಾದಿಸಿ ಎಂದು ಹಳೆಯ ಶಿಷ್ಯರಿಗೆ ಗುರುಗಳು ತಿಳಿಸಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1, ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು? ಗುರುಗಳ ಮನೆಗೆ ಅವರ ಹಳೆಯ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಂದಾಗ ಗುರುಗಳಿಗೆ ಸಂತೋಷವಾಯಿತು. ಆ ವಿದ್ಯಾರ್ಥಿಗಳು ಗುರುಗಳ ಮುಂದೆ ತಮ್ಮ ಬದುಕಿನ ವಿಚಾರಗಳನ್ನು ಹೇಳಿಕೊಂಡರು. ಅವುಗಳು ಹೆಚ್ಚಾಗಿ ತೊಂದರೆಗಳ ಸರಮಾಲೆಗಳಾಗಿದ್ದವು. ಅದನ್ನು ಕೇಳಿದ ಗುರುಗಳು, 1-5 ನಿಮಿಷ ಇರಿ, ನಾನು ನಿಮಗಾಗಿ ಕಾಫಿ ಮಾಡಿ ಕೊಡುತ್ತೇನೆ ಎಂದು ಅಡಿಗೆ ಮನೆಗೆ ಹೋದರು. ದೊಡ್ಡ ಪಾತ್ರೆಯಲ್ಲಿ ಕಾಫಿಯನ್ನು ತಂದರು. ಆಮೇಲೆ 1-2 ಟ್ರೈಗಳಲ್ಲಿ 30-35ರಷ್ಟು ಕಪ್ಪುಗಳನ್ನು ತಂದರು. ಕಪ್ಪುಗಳಲ್ಲಿ ತುಂಬಾ ಬೆಲೆ ಬಾಳುವ ಸಾಧಾರಣ ರೀತಿಯ ಕಳಪೆಯ ವರ್ಗದವು ಇದ್ದವು. ವಿದ್ಯಾರ್ಥಿಗಳಿಗೆ ಕಪ್ಪುಗಳನ್ನು ತೆಗೆದುಕೊಂಡು ಕಾಫಿಯನ್ನು ತುಂಬಿಸಿಕೊಳ್ಳಲು ಹೇಳಿದರು. ವಿದ್ಯಾರ್ಥಿಗಳು ತುಂಬಾ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು. ಸಾಧಾರಣ ಕಪ್ಪುಗಳು ಅಲ್ಲಿಯೇ ಉಳಿದವು. ವಿದ್ಯಾರ್ಥಿಗಳ ಕಾರ್ಯವನ್ನು ಗಮನಿಸಿದ ಗುರುಗಳು ಅವರಿಗೆ, ನಿಮಗೆ ಬೇಕಾದುದನ್ನು ಕಾಫಿಯೇ ಬೇಕಾದದ್ದು ಕಾಫಿಯೇ ವಿನ ಕಾಫಿಯ ಕಪ್ಪಲ್ಲ. ಹಾಗಿದ್ದರೂ ನೀವು
ಒಳ್ಳೆಯ ಬೆಲೆ ಬಾಳುವ ಕಪ್ಪುಗಳನ್ನೇ ಆಯ್ದುಕೊಂಡಿದ್ದೀರಿ. ಕಪ್ಪು ಕಾಫಿಯ ರುಚಿಯನ್ನು ಬದಲಾಯಿಸಲಾರದು. ಕಾಫಿಗಿಂತ ಕಪ್ಪಿಗೆ ಮಹತ್ವ ಕೊಟ್ಟಿದ್ದೀರಿ. ಕಾಫಿ ಎನ್ನುವುದು ಭಗವಂತ ನಮಗೆ ಕೊಟ್ಟ ಜೀವನದ ಹಾಗೆ. ಕಪ್ಪು ಎನ್ನುವುದು ಜೀವನವನ್ನು ಧರಿಸುವ ಹಣ, ಅಂತಸ್ತು, ಅಧಿಕಾರಗಳಿದ್ದಂತೆ. ಜೀವನವನ್ನು ಆಸ್ವಾದಿಸುವುದನ್ನು ಮರೆತು ಸಾಧನೆಗಳು, ಅಲಂಕಾರ, ಆಡಂಬರಗಳತ್ತ ಗಮನ ಕೊಡುತ್ತಿದ್ದೇವೆ. ಇದೇ ನಿಮ್ಮೆಲ್ಲರ ತೊಂದರೆಗೆ ಕಾರಣ. ಜೀವನದಲ್ಲಿ ನಮಗೆ ಬೇಕೆನಿಸಿದುದೆಲ್ಲ ಸಿಕ್ಕಲಾರದು. ಸಿಕ್ಕಿರುವುದರಲ್ಲೇ ಸಂತೋಷ ಪಡಬೇಕು. ಕಾಫಿಯನ್ನು ಸವಿಯಿರಿ. ಕಪ್ಪುಗಳಿಗಾಗಿ ಚಿಂತೆ ಮಾಡಬೇಡಿ ಎಂದು ಗುರುಗಳು ವಿದ್ಯಾರ್ಥಿಗಳಿಗೆ ಸುಖ ಜೀವನದ ಮಾರ್ಗದ ಮನವರಿಕೆ ಮಾಡಿದರು. ಎರಡನೆಯದು, ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿರಿ. ಸುಖ ದುಃಖಗಳು ವ್ಯಕ್ತಿಯ ಅಂತರಂಗಕ್ಕೆ, ಮನಸ್ಸಿಗೆ ಸಂಬಂಧಿಸಿವೆ. ತೃಪ್ತಿ ಎನ್ನುವುದು ಸಂತಸ ಸಮಾಧಾನಗಳಿಗೆ ಕಾರಣವಾದರೆ, ಅತೃಪ್ತಿಯು ಅಸಮಾಧಾನ, ಅಸಂತೋಷ, ಅಸೂಯೆಗಳಿಗೆ ಕಾರಣವಾಗುತ್ತದೆ. ಇಷ್ಟು ಸಾಕು, ದೇವರು ನೀಡಿದುದು ಇಷ್ಟು ಎನ್ನುವುದು ತೃಪ್ತಿ ಎನಿಸಿದರೆ, ಇನ್ನೂ ಬೇಕು, ಇನ್ನಷ್ಟು ಬೇಕು ಎನ್ನುವುದೇ ಅತೃಪ್ತಿಯಾಗಿದೆ. ದೊರಕಿದುದರಷ್ಟರಲ್ಲಿ ಸಮಾಧಾನ ಹೊಂದುವವನು ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮನೋಭಾವ ಉಳ್ಳವನ ಜೀವನ ಸುಖಮಯವಾಗಿರುತ್ತದೆ. ಬೇಕು ಎನ್ನುವ ಮನಸ್ಸು ಹುಟ್ಟಿದರೆ ಅದಕ್ಕೆ ಮುಕ್ತಾಯವೇ ಇಲ್ಲದಂತಾಗುತ್ತದೆ. ಇನ್ನಷ್ಟು ಮತ್ತಷ್ಟು ಎನ್ನುತ್ತಾ ಕಂಡುತ್ತದನ್ನೆಲ್ಲ ಸಂಗ್ರಹಿಸುತ್ತಾ, ಸಂಗ್ರಹಿಸಲು ಸಾಧ್ಯವಾಗದಾಗ ಚಿಂತೆಗೆ, ಕೊರಗುವಿಕೆಗೆ ಅದು ಗುರಿ ಮಾಡುತ್ತದೆ. ಸುಖ ಮರೀಚಿಕೆಯಾಗುತ್ತದೆ, ಅಲ್ಲ ಸಲ್ಲದ್ದನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಹಣ, ಒಡವೆ, ವಸ್ತ್ರಗಳು, ವೈಭವದ ಸೌಧಗಳು ಮೊದಲಾದವುಗಳನ್ನು ಹೊಂದಿರುವುದು ಇಲ್ಲವೇ ಅವುಗಳಿಗೆ ಆಶಿಸುವುದು ವ್ಯಕ್ತಿಯ ನೆಮ್ಮದಿಯನ್ನು ಕೆಡಿಸುತ್ತವೆ. ವೆಚ್ಚನೆಯ ಮನೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆಯ ನರಿವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದು ಸರ್ವಜ್ಞ ಹೇಳಿದ್ದಾರೆ. ಅತ್ಯಧಿಕ ಆಸೆ ಸುಖವನ್ನು ತರುವುದಿಲ್ಲ. ಆಸೆ ಉಳ್ಳವನು ತಾನು ಸುಖ ಪಡದೆ ಜೊತೆಯಲ್ಲಿರುವವರನ್ನು ಅಸುಖಿಗಳನ್ನಾಗಿ ಮಾಡುತ್ತಾನೆ. ಸುಖ ಜೀವನ ವ್ಯಕ್ತಿಯ ಮನಸ್ಸಿನಲ್ಲಿದೆಯಲ್ಲದೆ ಬಾಹ್ಯದ ವೈಭೋಗಗಳಲ್ಲಿಲ್ಲ. ಈ ಸಂದರ್ಭದೊಂದಿಗೆ ವಿವರಿಸಿ. ಒಂದನೆಯದು, ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ. ಇದು ಲೇಖಕರ ಅನುಭವದ ನುಡಿಯಾಗಿದೆಯಲ್ಲದೆ ನೈಜ ವಿಚಾರದ ಪ್ರತಿಪಾದಕವಾಗಿದೆ. ಸ್ವಂತ ಮಕ್ಕಳು ತಂದೆಗೆ ಪ್ರಿಯರಾಗಿರುವುದು ಸಹಜ ಹಾಗೂ ಸ್ವಾಭಾವಿಕ. ಶಿಕ್ಷಕನಿಗೆ ನಾನಾ ವರ್ಗದ ಅಂತಸ್ತುಳ್ಳ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಶಿಷ್ಯರಾಗುತ್ತಾರೆ. ಅಂತಹ ಮಕ್ಕಳ ಮನಸ್ಸನ್ನರಿತು ಅವರ ಒಳಿತನ್ನು ಭಾವಿಸಿ ಬೋಧಿಸಬೇಕಾದುದು ಶಿಕ್ಷಕನ ಕರ್ತವ್ಯ. ವಿದ್ಯಾರ್ಥಿಗಳಾದವರು ಕಲಿಯುವಂತೆ, ಸತ್ಪ್ರಜೆಗಳಾಗುವಂತೆ ರೂಪಿಸುವ ಹೊಣೆ ಶಿಕ್ಷಕನದು. ತನ್ನ ಮಾತನ್ನು ಪಾಲಿಸುವ, ತಾನು ಕಲಿಸುವುದನ್ನು ಕಲಿಯುವ, ಶಿಸ್ತು ಸಂಯಮಗಳನ್ನು ಪಾಲಿಸುವ ವಿದ್ಯಾರ್ಥಿಗಳು ಶಿಕ್ಷಕನಿಗೆ ಪ್ರಿಯರೆನಿಸುತ್ತಾರೆ. ಅಂಥವರನ್ನು ಶಿಕ್ಷಕ ತನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸುತ್ತಾನೆ, ಮಾರ್ಗದರ್ಶನ ಮಾಡುತ್ತಾನೆ. ನೈಜ ಶಿಕ್ಷಕನ ಲಕ್ಷಣವನ್ನು ಈ ಹೇಳಿಕೆ ಸೂಚಿಸುವಂತಿದೆ. ಎರಡನೆಯದು, ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ನಿವೃತ್ತರಾಗಿದ್ದ ಹೆಡ್ಮಾಸ್ತರರು ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳುತ್ತಾರೆ. ಹಳೆಯ ವಿದ್ಯಾರ್ಥಿಗಳು ತಮ್ಮನ್ನು ನೋಡಲೆಂದು ಬಂದಾಗ ಹೆಡ್ಮಾಸ್ತರರಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಬದುಕಿನ ಬಗೆಯನ್ನು ವಿವರಿಸುತ್ತಾರೆ. ಅದರಲ್ಲಿ ಸಂತೋಷಕ್ಕಿಂತ ವಿಷಾದವೇ ತುಂಬಿರುತ್ತದೆ. ಅವನ್ನು ಆಲಿಸಿದ ಹೆಡ್ಮಾಸ್ತರರು ವಿದ್ಯಾರ್ಥಿಗಳಿಗೆ ತಾವು ಕಾಫಿಯನ್ನು ಮಾಡಿ ತರುವುದಾಗಿ ಹೇಳುತ್ತಾರೆ. ತಮ್ಮ ಮಡದಿ ಕೆಲವು ಕಾಲದ ಹಿಂದೆ ತೀರಿ ಹೋಗಿರುವುದರಿಂದ ತಾವೇ ಕಾಫಿ ಮಾಡುತ್ತಿರುವ ಕಾರಣವನ್ನು ಸೂಚಿಸುತ್ತಾರೆ. ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ. ಎಂತಹ ಕಾಫಿಯೋ, ಕುಡಿಯುವುದು ಹೇಗೆ ಎನ್ನುವ ಆತಂಕ ವಿದ್ಯಾರ್ಥಿಗಳಲ್ಲಿ ಹುಟ್ಟದಂತಿರಲು ಅವರ ಈ ಮಾತು ಸೂಚಿಸುತ್ತದೆ. ಅಲ್ಲದೆ ಅವರ ಆತ್ಮವಿಶ್ವಾಸವನ್ನು ಇದು ವ್ಯಕ್ತಪಡಿಸುತ್ತದೆ. ಆ ಮುಂದೆ ಅವರು ಕಾಫಿಯನ್ನು ಜೀವನಕ್ಕೆ ಹೋಲಿಸುತ್ತಾರೆ. ಅದಕ್ಕೂ ಇದು ಪೀಠಿಕೆಯಂತಿದೆ. ಈ ಸಂದರ್ಭದೊಂದಿಗೆ ವಿವರಿಸಿ. ಒಂದನೆಯದು, ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾಫಿ ಕಪ್ಪು ಎನ್ನುವ ಪಾಠದಿಂದ ಈ ಹೇಳಿಕೆ ಇದೆ. ಹೆಡ್ಮಾಸ್ತರರು ತಮ್ಮಲ್ಲಿಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆಂದು ಹೇಳಿದ್ದಾರೆ.
ತಮ್ಮ ಗುರುಗಳನ್ನು ನೋಡಲೆಂದು ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಹೆಡ್ಮಾಸ್ತರರ ಮನೆಗೆ ಬರುತ್ತಾರೆ. ಹೆಡ್ಮಾಸ್ತರರಿಗೆ ಅವರನ್ನು ಕಂಡು ಸಂತೋಷವಾಗುತ್ತದೆ. ಮಡದಿ ಇಲ್ಲದರಿಂದ ತಾವೇ ಕಾಫಿ ಮಾಡಿ ದೊಡ್ಡ ಪಾತ್ರೆಯಲ್ಲಿ ತಂದಿರಿಸುತ್ತಾರೆ. ಹಾಗೆಯೇ ಟ್ರೇಗಳಲ್ಲಿ ಸುಮಾರು 35ರಷ್ಟು ನಾನಾ ಬಗೆಯ ಕಪ್ಪುಗಳನ್ನು ತಂದಿಡುತ್ತಾರೆ. ಅನಂತರ ವಿದ್ಯಾರ್ಥಿಗಳಿಗೆ ಮೇಲಿನಂತೆ ಸೂಚಿಸುತ್ತಾರೆ. ಅವರವರಿಗೆ ಬೇಕಾದ ಹಾಗೆ ಕಾಫಿಯನ್ನು ತುಂಬಿಸಿಕೊಳ್ಳಲಿ ಎನ್ನುವ ಆಶಯವಲ್ಲದೆ ಅವರ ವರ್ತನೆಯನ್ನು ನಿರೀಕ್ಷಿಸುವ ಶಿಕ್ಷಕರ ಚಾಣಾಕ್ಷತೆಯು ಇಲ್ಲಿ ಗೋಚರಿಸುವಂತಿದೆ. ಆಮೇಲೆ ಮಾತನಾಡೋಣ ಎನ್ನುವ ಮಾತು ಇದನ್ನು ಸೂಚಿಸುತ್ತದೆ. ಎರಡನೆಯದು, ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಡಾಕ್ಟರ್ ಗುರುರಾಜ್ ಕರಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ನಿವೃತ್ತರಾಗಿದ್ದ ಹೆಡ್ಮಾಸ್ತರ್ಗಳು ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳುತ್ತಾರೆ. ಹಳೆಯ ವಿದ್ಯಾರ್ಥಿಗಳು ತಮ್ಮನ್ನು ನೋಡಲೆಂದು ಬಂದಾಗ ಹೆಡ್ಮಾಸ್ತರ್ರಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಬದುಕಿನ ಬಗೆಯನ್ನು ವಿವರಿಸುತ್ತಾರೆ. ಅದರಲ್ಲಿ ಸಂತೋಷಕ್ಕಿಂತ ವಿಷಾದವೇ ತುಂಬಿರುತ್ತದೆ. ಅವನ್ನು ಆಲಿಸಿದ ಹೆಡ್ಮಾಸ್ತರ್ರು ವಿದ್ಯಾರ್ಥಿಗಳಿಗೆ ತಾವು ಕಾಫಿಯನ್ನು ಮಾಡಿ ತರುವುದಾಗಿ ಹೇಳುತ್ತಾರೆ. ತಮ್ಮ ಮಡದಿ ಕೆಲವು ಕಾಲ ಹಿಂದೆ ತೀರಿ ಹೋಗಿರುವುದರಿಂದ ತಾವೇ ಕಾಫಿ ಮಾಡುತ್ತಿರುವ ಕಾರಣವನ್ನು ಸೂಚಿಸುತ್ತಾರೆ. ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ. ಎಂತಹ ಕಾಫಿಯು ಕುಡಿಯುವುದು ಹೇಗೆ ಎನ್ನುವ ಆತಂಕ ವಿದ್ಯಾರ್ಥಿಗಳಲ್ಲಿ ಹುಟ್ಟದಂತಿರಲು ಅವರ ಈ ಮಾತು ಸೂಚಿಸುತ್ತದೆ. ಅಲ್ಲದೆ ಅವರ ಆತ್ಮವಿಶ್ವಾಸವನ್ನು ಇದು ವ್ಯಕ್ತಪಡಿಸುತ್ತದೆ. ಆ ಮುಂದೆ ಅವರು ಕಾಫಿಯನ್ನು ಜೀವನಕ್ಕೆ ಹೋಲಿಸುತ್ತಾರೆ. ಅದಕ್ಕೂ ಇದು ಪೀಠಿಕೆಯಂತಿದೆ. ಮೂರನೆಯದು, ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ಗುರುರಾಜ್ ಕರಜಗಿಯವರ ಕಾಫಿ ಕಪ್ಪು ಎನ್ನುವ ಪಾಠದಲ್ಲಿ ಈ ಹೇಳಿಕೆ ಇದೆ. ಹೆಡ್ಮಾಸ್ತರರು ತಮ್ಮಲ್ಲಿಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆಂದು ಹೇಳಿದ್ದಾರೆ. ತಮ್ಮ ಗುರುಗಳನ್ನು ನೋಡಲೆಂದು ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಹೆಡ್ಮಾಸ್ತರರ ಮನೆಗೆ ಬರುತ್ತಾರೆ. ಹೆಡ್ಮಾಸ್ತರರಿಗೆ ಅವರನ್ನು ಕಂಡು ಸಂತೋಷವಾಗುತ್ತದೆ. ಮಡದಿ ಇಲ್ಲದುದರಿಂದ ತಾವೇ ಕಾಫಿ ಮಾಡಿ ದೊಡ್ಡ ಪಾತ್ರೆಯಲ್ಲಿ ತಂದಿರಿಸುತ್ತಾರೆ. ಹಾಗೆಯೇ ಟ್ರೇಗಳಲ್ಲಿ ಸುಮಾರು 35ರಷ್ಟು ನಾನಾ ಬಗೆಯ ಕಪ್ಪುಗಳನ್ನು ತಂದಿಡುತ್ತಾರೆ. ಅನಂತರ ವಿದ್ಯಾರ್ಥಿಗಳಿಗೆ ಮೇಲಿನಂತೆ ಸೂಚಿಸುತ್ತಾರೆ. ಅವರವರಿಗೆ ಬೇಕಾದ ಹಾಗೆ ಕಾಫಿಯನ್ನು ತುಂಬಿಸಿಕೊಳ್ಳಲಿ ಎನ್ನುವ ಆಶ್ರಯವಲ್ಲದೆ ಅವರ ವರ್ತನೆಯನ್ನು ನಿರೀಕ್ಷಿಸುವ ಶಿಕ್ಷಕರ ಚಾಣಾಕ್ಷತೆಯು ಇಲ್ಲಿ ಗೋಚರಿಸುವಂತಿದೆ. ಆಮೇಲೆ ಮಾತನಾಡೋಣ ಎನ್ನುವ ಮಾತು ಇದನ್ನು ಸೂಚಿಸುತ್ತದೆ. ನಾಲ್ಕನೇದು, ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂತಹ ಕಪ್ಪು ಆರಿಸಿಕೊಂಡಿದ್ದೀರಿ? ಡಾಕ್ಟರ್ ಗುರುರಾಜ್ ಕರಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ಪ್ರಶ್ನೆಗಳಿವೆ. ಹೆಡ್ಮಾಸ್ತರ್ ಅವರು ತಮ್ಮಲ್ಲಿಗೆ ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ಹೀಗೆ ಪ್ರಶ್ನಿಸುತ್ತಾರೆ. ಹೆಡ್ಮಾಸ್ತರ್ ಅವರು ಸ್ವಂತ ಕಾಫಿಯನ್ನು ತಯಾರಿಸಿ ದೊಡ್ಡ ಪಾತ್ರೆಯಲ್ಲಿ ತಂದಿರಿಸಿದರು. ಅಲ್ಲದೆ ಎರಡು ಟ್ರೇಗಳಲ್ಲಿ ಸುಮಾರು 30ರಿಂದ 35 ಕಪ್ಪುಗಳನ್ನು ತಂದಿಟ್ಟರು. ಆ ಟ್ರೇಗಳಲ್ಲಿ ಬೆಲೆಬಾಳುವ ಪಿಂಗಾಣಿಯ ಗಾಜಿನ ಕೆಲವು ಕಪ್ಪುಗಳು, ಪ್ಲಾಸ್ಟಿಕ್ನ ಕೆಲವು ಬೆಲೆಬಾಳದ ಕೆಲವು ಅಲ್ಲದೆ ಸ್ಟೀಲಿನ ಕಪ್ಪುಗಳು ಇದ್ದವು. ವಿದ್ಯಾರ್ಥಿಗಳಿಗೆ ಕಾಫಿಯನ್ನು ಕಪ್ಪುಗಳಿಗೆ ಹಾಕಿಕೊಂಡು ಕುಡಿಯಲು ಹೇಳಿದರು. ವಿದ್ಯಾರ್ಥಿಗಳು ಹಾಗೆ ಮಾಡಿದರು. ಅವರ ಕೆಲಸವನ್ನು ನೋಡಿದ ಹೆಡ್ಮಾಸ್ತರು ವಿದ್ಯಾರ್ಥಿಗಳಿಗೆ ಮೇಲಿನ ಪ್ರಶ್ನೆಯನ್ನು ಹೇಳುತ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಬೆಲೆಬಾಳುವ ಕಪ್ಪುಗಳಲ್ಲಿಯೇ ಕಾಫಿಯನ್ನು ತುಂಬಿಸಿಕೊಂಡಿದ್ದರು. ಸಾಧಾರಣ ಕಪ್ಪುಗಳನ್ನು ಯಾರೂ ಮುಟ್ಟಿರಲಿಲ್ಲ. ನಿಮ್ಮ ಗಮನವೆಲ್ಲ ಉತ್ತಮವಾದುದನ್ನೇ ಪಡೆಯಬೇಕೆಂದಿದೆಯಲ್ಲವೇ, ಅಲ್ಲದೆ ಸಾಮಾನ್ಯವಾದುದನ್ನು ಗ್ರಹಿಸುವುದರಲ್ಲಿಲ್ಲ. ನಿಮ್ಮ ಬದುಕಿನ ತೊಂದರೆಗಳಿಗೆ ಇದೇ ಕಾರಣವೆಂದು ಅವರು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ವರ್ತನೆಯಿಂದಲೇ ವಿಚಾರವನ್ನು ಅರಿಯುವ ಶಿಕ್ಷಕರ ಹಿರಿಮೆ ಮೆಚ್ಚುವಂತಿದೆ. ಐದನೆಯದು, ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಡಾಕ್ಟರ್ ಗುರುರಾಜ್ ಕರಜಗಿಯವರ ಕಾಫಿ ಕಪ್ಪು ಪಾಠದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ತಮ್ಮನ್ನು ನೋಡಲೆಂದು ಬಂದ ಹಳೆಯ ವಿದ್ಯಾರ್ಥಿಗಳಿಗೆ ನಿವೃತ್ತ ಹೆಡ್ಮಾಸ್ತರರು ಕಾಫಿಯನ್ನು ತಯಾರಿಸಿ ತಂದಿರಿಸುತ್ತಾರೆ. ಒಂದಿಷ್ಟು ಕಪ್ಪುಗಳನ್ನು ತಂದಿದ್ದು ಅವರಿಗೆ ಕಪ್ಪುಗಳಿಗೆ ಕಾಫಿಯನ್ನು ಹಾಕಿಕೊಂಡು ಕುಡಿಯುವಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳು ಹಾಗೇ ಮಾಡುತ್ತಾರೆ. ಎಲ್ಲರೂ ಒಳ್ಳೆಯ ಸುಂದರವಾದ ಕಪ್ಪುಗಳನ್ನು ತೆಗೆದುಕೊಳ್ಳುತ್ತಾರೆ. ಸಾಧಾರಣವಾದ ಕಪ್ಪನ್ನು ಯಾರೂ ಮುಟ್ಟುವುದಿಲ್ಲ. ಇದನ್ನು ನೋಡಿದ ಹೆಡ್ಮಾಸ್ತರರು ವಿದ್ಯಾರ್ಥಿಗಳಿಗೆ, ನಿಮಗೆಲ್ಲರಿಗೂ ಉತ್ತಮವಾದುದನ್ನೇ ಪಡೆಯಬೇಕೆನ್ನುವ ಆಸೆ ಇದೆ. ಅದೇ ನಿಮ್ಮ ತೊಂದರೆಗಳಿಗೆ ಕಾರಣ. ಜೀವನವೆನ್ನುವುದು ಕಾಫಿ ಇದ್ದ ಹಾಗೆ, ಹಣ ಅಧಿಕಾರವೆಲ್ಲವೂ ಕಪ್ಪುಗಳ ಹಾಗೆ. ಅವೆಲ್ಲ ಜೀವನ ನಡೆಸುವ ಸಾಧನಗಳಷ್ಟೇ. ಅವುಗಳಿಗೆ ಮಹತ್ವ ಕೊಡಬಾರದು.
ಭಗವಂತ ಕೊಟ್ಟ ಜೀವನವನ್ನು ಮರೆಯಬಾರದು. ಕಪ್ಪುಗಳ ಚಿಂತೆಯನ್ನು ಬಿಡಿ, ಕಾಫಿಯನ್ನು ಆಸ್ವಾದಿಸಿ ಎಂದು ಜೀವನ ಪಾಠವನ್ನು ಬೋಧಿಸಿದರು. ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳ ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ದು ಬರೆಯಿರಿ. ಒಂದು, ಹೆಡ್ ಮಾಸ್ತರ್ರು ಕಾಫಿ ಮಾಡುವುದಕ್ಕೆ ಕಾರಣ ಹೆಂಡತಿ ತೀರಿ ಹೋಗಿದ್ದರಿಂದ. ಎರಡನೇದು, ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ್ ಮನೆಗೆ ಬಂದದ್ದು ಕಷ್ಟ ಹೇಳಿಕೊಳ್ಳಲು. ಮೂರನೇದು, ಗುರುಗಳು ಹೇಳಿದಂತೆ ಕಾಫಿ ಜೀವನ ಇದ್ದಂತೆ. ಮೂರನೇ ಮೇನ್, ಭಾಷಾಭ್ಯಾಸ. ಈ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಬರೆಯಿರಿ. ವಿದ್ಯಾ ವಿದ್ಯಾರ್ಥಿ, ವಿದ್ಯಾ ಪ್ಲಸ್ ಅರ್ಥಿ, ಸವರ್ಣ ದೀರ್ಘ ಸಂಧಿಯಲ್ಲಿ ಆ ಅ ಸೇರಿ ಆಕಾರ ಬಂದ್ಬಿಟ್ಟದ, ಸವರ್ಣ ದೀರ್ಘ ಸಂಧಿಯಲ್ಲಿ. ಅತ್ಯಂತ, ಅತಿ ಪ್ಲಸ್ ಅಂತ, ಅತ್ಯಂತ ಇಲ್ಲಿ ಯ ಕಾರ ಬರ್ತದ, ಆಗಮ ಆಗ್ತದೆ ಇಲ್ಲಿ, ಅದಕ್ಕೆ ಇದು ಎಣ್ ಸಂಧಿ ಆಗ್ತದೆ. ಒಂದೆರಡು, ಒಂದು ಪ್ಲಸ್ ಎರಡು ಒಂದೆರಡು, ಲೋಪ ಆಗ್ತದೆ, ಒಂದು ಒಳಗಿಂದ ಲೋಪ ಸಂಧಿ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಇಲ್ಲಿ ಈ ಲೋಪ ಆಗಿ ಯ ಕಾರ ಬರ್ತದೆ, ಅದಕ್ಕೆ ಇದು ಎಣ್ ಸಂಧಿ ಪದ, ಸಂಸ್ಕೃತ ಪದ, ಅದಕ್ಕೆ ಎಣ್ ಸಂಧಿ ಆಗ್ತದೆ. ಮತ್ತೊಬ್ಬ, ಮತ್ತು ಪ್ಲಸ್ ಒಬ್ಬ, ಲೋಪ ಸಂಧಿ. ಇವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಹಳೆಯ, ಆಸೆ, ಸಂತೋಷ, ರುಚಿ, ಸಾಧಾರಣ. ಹಳೆಯ, ಹೊಸ, ಆಸೆ, ನಿರಾಸೆ, ಸಂತೋಷ, ಅಸಂತೋಷ, ರುಚಿ, ಅರುಚಿ, ಸಾಧಾರಣ, ಅಸಾಧಾರಣ. ವರ್ಷ, ವರುಷ, ಸಂತೋಷ, ಸಂತೋಷ, ಸಂತಸ. ಶಾಲೆ, ಶಾಲಾ, ಆಸೆ, ಆಶಾ, ತತ್ಸಮ, ತದ್ಭವ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಸಂತೋಷ, ಗೆಳೆಯನು ಬರುತ್ತಿರುವ ಸುದ್ದಿಯನ್ನು ಕೇಳಿ ಸಂತೋಷವಾಯಿತು. ದುರ್ದೈವ, ಬರುವ ಕಷ್ಟಗಳಿಗೆಲ್ಲ ದುರ್ದೈವವೇ ಕಾರಣವೆಂದು ಕೆಲವರು ತಿಳಿಯುತ್ತಾರೆ. ಆಸ್ವಾದಿಸು, ಊಟ ಉಪಹಾರಗಳನ್ನು ಸಮಾಧಾನದಿಂದ ಆಸ್ವಾದಿಸಬೇಕು. ಅಧಿಕಾರ, ಕೆಲವರಿಗೆ ಅಧಿಕಾರದ ಮದ ತಲೆಗೇರುತ್ತದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದಗಳನ್ನು ಬರೆಯಿರಿ. ಕಪ್, ಲೋಟ, ಹೆಡ್ ಮಾಸ್ತರ್, ಮುಖ್ಯೋಪಾಧ್ಯಾಯ, ಸರಮಾಲೆ, ಜೋಡು ನುಡಿ, ಬಿಸಿ ಬಿಸಿ, ದ್ವಿರುಕ್ತಿ, ಮಕ್ಕಳು ನಾಮಪದ, ಹೋದರೂ ಕ್ರಿಯಾಪದ, ಮತ್ತೊಬ್ಬ ಲೋಪಸಂಧಿ, ಮತ್ತು ಪ್ಲಸ್ ಒಬ್ಬ, ಮತ್ತೊಬ್ಬ, ಇಲ್ಲಿ ಹೂ ಲೋಪ ಆಗ್ತದೆ, ಮತ್ತೊಬ್ಬ, ಅತ್ಯಂತ, ಅತಿ ಪ್ಲಸ್ ಅಂತ, ಅತ್ಯಂತ, ಎಣ್ ಸಂಧಿ. ಜೀವನದಲ್ಲಿ ಸಪ್ತಮಿ ವಿಭಕ್ತಿ, ಅಲ್ಲಿ ಸಪ್ತಮಿ ವಿಭಕ್ತಿ, ರುಚಿಯನ್ನು ಅನ್ನು ದ್ವಿತೀಯ ವಿಭಕ್ತಿ. ನಾಲ್ಕನೇ ಮೇನ್, ಸೈದ್ಧಾಂತಿಕ ವ್ಯಾಕರಣ. ಸಮಾಸಗಳು, ಅರಸನ ಮನೆಯಲ್ಲಿ ಸಂಭ್ರಮ ತುಂಬಿದೆ. ಈ ವಾಕ್ಯದಲ್ಲಿ ಕೆಳಗೆ ಗೆರೆ ಹಾಕಿರುವ ಅರಸ ಮತ್ತು ಮನೆಯಲ್ಲಿ ಎಂಬ ಪದದ ಅರ್ಥಗಳು ಬೇರೆ ಬೇರೆ, ಆದರೆ ಅದೇ ಅರ್ಥ ಬರುವಂತೆ ಅವೆರಡೂ ಪದಗಳನ್ನು ಸೇರಿಸಿ ಅರಮನೆಯಲ್ಲಿ ಎಂದು ಒಂದೇ ಪದ ಮಾಡಿ ಹೇಳಬಹುದು. ಹಿರಿದಾದ ತೊರೆಯು ಹರಿಯುತ್ತಿತ್ತು. ಈ ವಾಕ್ಯದಲ್ಲೂ ಹಿರಿದಾದ ತೊರೆಯು ಎಂಬೆರಡು ಪದಗಳನ್ನು ಕೂಡಿಸಿ ದೊರೆ ಹರಿಯುತ್ತಿತ್ತು ಎನ್ನಬಹುದು. ಮೇಲಿನ ಉದಾಹರಣೆಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗಿರುವುದನ್ನು ಗಮನಿಸಬಹುದು. ಅರಸನ ಮನೆ, ಅರಮನೆ, ಹೀಗೆ ಹಲವು ಪದಗಳನ್ನು ಸೇರಿಸಿ ಒಂದು ಪದ ಮಾಡುವುದರಿಂದ ಅರ್ಥವು ಕೆಡುವುದಿಲ್ಲ. ಜೊತೆಗೆ ಬರೆಯುವ ಶ್ರಮ ಮತ್ತು ಉಚ್ಚಾರಣೆ ಮಾಡುವ ಸಮಯವು ಸ್ವಲ್ಪ ಉಳಿತಾಯವಾಗುತ್ತದೆ. ಇದನ್ನೇ ವ್ಯಾಕರಣದಲ್ಲಿ ಸಮಾಸ ಎಂದು ಕರೆಯುತ್ತೇವೆ. ಇದರ ಸೂತ್ರವನ್ನು ಈ ರೀತಿ ಹೇಳಬಹುದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ತಮ್ಮಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತದೆ. ಹೀಗೆ ಸಮಾಸ ಮಾಡುವುದಕ್ಕೆ ಕೆಲವು ನಿಬಂಧನೆಗಳಿವೆ. ಮುಖ್ಯವಾಗಿ ಕನ್ನಡ ಪ್ಲಸ್ ಕನ್ನಡ, ಕನ್ನಡ ಪ್ಲಸ್ ತದ್ಭವ, ತದ್ಭವ ಪ್ಲಸ್ ತದ್ಭವ, ಸಂಸ್ಕೃತ ಪ್ಲಸ್ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಹುದು. ಆದರೆ ಕನ್ನಡ ಪ್ಲಸ್ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದು. ಆದರೂ ನಮ್ಮ ಪೂರ್ವದ ಕವಿಗಳು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದ್ದಾರೆ. ಈ ರೀತಿಯ ದೋಷಯುಕ್ತ ಸಮಾಸಗಳನ್ನು ಅರಿ ಸಮಾಸ ಎಂದು ಕರೆಯಲಾಗಿದೆ. ಆದರೆ ಪೂರ್ವದ ಕವಿಗಳು ಮಾಡಿರುವ ಸಮಾಸಗಳಲ್ಲಿ ಬಿರುದಾವಳಿಗಳಲ್ಲಿ ಗಮಕ ಹಾಗೂ ಕ್ರಿಯಾ ಸಮಾಸಗಳಲ್ಲಿ ಅರಿ ಸಮಾಸದ ದೋಷವನ್ನು ಪರಿಗಣಿಸುವಂತಿಲ್ಲ. ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನು ಸೇರಿಸಿ ಸಮಾಸ ಮಾಡಬಾರದು. ಹಾಗೆ ಸೇರಿಸಿ ಸಮಾಸ ಮಾಡಿದರೆ ಅದನ್ನು ಅರಿ ಸಮಾಸ ಎನ್ನುವರು. ಪೂರ್ವ ಪದ, ಉತ್ತರ ಪದ, ಸಮಾಸ ಪದ.
ಮಳೆಯ ಪ್ಲಸ್ ಕಾಲ ಮಳೆಗಾಲ, ದಳದ ಪ್ಲಸ್ ಪ್ಲತಿ ದಳಪತಿ, ಮಹಾ ಪ್ಲಸ್ ಕಾಳಿ ಮಾ ಕಾಳಿ. ಈ ಮೇಲಿನ ಉದಾಹರಣೆಗಳಲ್ಲಿ ಕಾಲ, ಪತಿ, ಮಹಾ ಇವು ಸಂಸ್ಕೃತ ಪದಗಳು. ಮಳೆಯ, ದಳದ, ಕಾಳಿ ಇವು ಕನ್ನಡ ಪದಗಳು. ಇವುಗಳನ್ನು ಕೂಡಿಸಿ ಸಮಾಸ ಮಾಡಬಾರದು. ಆದರೂ ಪೂರ್ವದ ಕವಿಗಳು ಇವು ತಮ್ಮ ಕಾವ್ಯಗಳಲ್ಲಿ ಬಳಸಿದ್ದಾರೆ. ಪೊಯೆಟಿಕ್ ಲೈಸೆನ್ಸ್ ಅಂತಾರೆ, ಯಾವ್ದು ಮಾಡಬಾರ್ದು ಅದನ್ನ ಮಾಡ್ತಿರ್ತಾರೆ ಕವಿಗಳು. ಸಮಾಸದ ವಿಧಗಳು: ಒಂದು ತತ್ಪುರುಷ ಸಮಾಸ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಇದು ಪೂರ್ವ ಪದ, ಇದು ಉತ್ತರ ಪದ, ಇದರ ಮೀನಿಂಗ್ ಪ್ರಬಲ ಆಗ್ತದೆ. ಅದಕ್ಕೇನಂತ ತತ್ಪುರುಷ ಸಮಾಸ ಅಂತಾರೆ. ಮರದ ಪ್ಲಸ್ ಕಾಲು ಮರಗಾಲು, ತೆರಿಗೆ ಪ್ಲಸ್ ಮರ ತೇರು ಮರ, ಕವಿಗಳಿಂದ ವಂದಿತ ಕವಿ ವಂದಿತ. ಎರಡನೆಯದು ಕರ್ಮಧಾರಯ ಸಮಾಸ, ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು, ಅಂದ್ರೆ ಉತ್ತರ ಪದ ಪೂರ್ವ ಪದ ಎರಡು ಎಲ್ಲಾ ರೀತಿಯಿಂದ ಸಮಾನ ಇಂಪಾರ್ಟೆನ್ಸ್ ಇರ್ತದೆ. ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುವರು. ಹಿರಿದು ಪ್ಲಸ್ ಜೇನು, ಎರಡು ಈಕ್ವಲ್ ಅದಾವಲ್ಲಿ, ಹೆಜ್ಜೇನು. ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ, ಶ್ವೇತವಾದ ಛತ್ರ ಶ್ವೇತ ಛತ್ರ, ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ. ಮೂರನೇದು ದ್ವಿಗು ಸಮಾಸ, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಎನಿಸುತ್ತದೆ. ಪೂರ್ವ ಪದ ಉತ್ತರ ಪದ ಸಮಾಸ ಪದ. ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು, ಎರಡು ಪ್ಲಸ್ ಮಡಿ ಇಮ್ಮಡಿ, ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು, ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು. ನಾಲ್ಕನೆಯದು ಅಂಶಿ ಸಮಾಸ, ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು. ಪೂರ್ವ ಪದ ಉತ್ತರ ಪದ ಸಮಾಸ ಪದ. ಕೈಯ ಪ್ಲಸ್ ಅಡಿ ಅಂಗೈ, ಬೇರೆನ ಪದ ಬಂದ್ಬಿಡ್ತಿಲ್ಲ. ತಲೆಯ ಪ್ಲಸ್ ಮುಂದು ಮುಂದಲೆ, ಮೂಗಿನ ತುದಿ ತುದಿಮೂಗು. ಐದನೇದು ದ್ವಂದ್ವ ಸಮಾಸ, ಎರಡು ಅಥವಾ ಅನೇಕ ಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆಯು, ಗಿಡ ಮರ ಬಳ್ಳಿ ಪೊದೆಗಳು. ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರನು, ಸೂರ್ಯ ಚಂದ್ರ ನಕ್ಷತ್ರಗಳು. ಆರು ಬಹುವ್ರೀಹಿ ಸಮಾಸ, ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎನ್ನುವರು. ಮೂರು ಪ್ಲಸ್ ಕಣ್ಣುಳ್ಳವ ಮುಕ್ಕಣ್ಣ, ಕೆಂಪು ಪ್ಲಸ್ ಕಣ್ಣುಳ್ಳವ ಕೆಂಗಣ್ಣ, ಡೊಂಕು ಪ್ಲಸ್ ಕಾಲುಳ್ಳವ ಡೊಂಕುಗಾಲ. ಏಳನೇದು ಕ್ರಿಯಾ ಸಮಾಸ, ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರ ಪದದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು. ಇಲ್ಲಿ ಕೈಯನ್ನು ಮುಟ್ಟಿ ಕೈ ಮುಟ್ಟಿ, ಕಣ್ಣನ್ನು ತೆರೆದನು ಕಣ್ ತೆರೆದನು, ಕಾವ್ಯವನ್ನು ಬರೆದು ಕಾವ್ಯ ಬರೆದು. ಗಮಕ ಸಮಾಸ ಎಂಟನೆಯದು, ಪೂರ್ವ ಪದವು ಸರ್ವನಾಮ ಮತ್ತು ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುವರು. ಅವನು ಹುಡುಗ, ಆ ಹುಡುಗ, ಅದು ಕಲ್ಲು, ಆ ಕಲ್ಲು, ಮಾಡಿದುದು ಅಡಿಗೆ, ಮಾಡಿದಡಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಐಕನ್ ಅಂಡ್ ಸೇವ್ ದ ಪ್ಲೇಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.